ಪಿಎಸ್‌ಐ ಐ ಹಗರಣವಾದಾಗ ಕಾಂಗ್ರೆಸ್ ಪಕ್ಷ ಬಲ ಸ್ಪಷ್ಟವಾಗಿ ಪ್ರಾಥಮಿಕ ಹಂತದಲ್ಲೇ ಇವತ್ತು ಹೇಳಿತ್ತು ಎಕ್ಸಾಮ್ ಆದ ತಕ್ಷಣವೇ ಅಸೆಂಬ್ಲಿ ನಡೆಯುತ್ತಂಥ ಸಂದರ್ಭದಲ್ಲಿ ಈ ಹಗರಣದಲ್ಲಿ ಬಹಳಷ್ಟು ಈ ಒಂದು ಅಕ್ ನೇಮಕಾತಿಯಲ್ಲಿ ಬಹಳಷ್ಟು ಅಕ್ರಮ ನಡೆದಿದೆ ಲಂಚದ ಹಗರಣವಾಗಿದೆ ವಿದ್ಯಾರ್ಥಿಗಳಿಗೆ ಇದರಿಂದ ಅನ್ಯಾಯವಾಗಿದೆ ಯಾರು ಇವತ್ತು ಬರೆದಿದ್ದಾರೆ ಯುವಕರಿಗೆ ಅನ್ಯಾಯವಾಗಿದೆ ಅಂತೇಳಿ ಬಹಳ ಸ್ಪಷ್ಟವಾಗಿ ಇದನ್ನು ಚರ್ಚೆ ಮಾಡೋ ಸಂದರ್ಭದಲ್ಲಿ ಸರ್ಕಾರದಿಂದ ಮತ್ತು ಗೃಹ ಸಚಿವರದಿಂದ ವಿಧಾನಸಭೆಯಲ್ಲಿ ಹಾಗೂ ರಾಜ್ಯ ಜನತೆಗೆ ಸಿಕ್ಕಿದ ಒಂದೇ ಉತ್ತರ ಎಲ್ಲ ನೇಮಕಾತಿಯು ಕೂಡ ಕರೆಕ್ಟಾಗಿದೆ ಏನು ಕೂಡ ಸ ತೊಂದರೆ ಇಲ್ಲ ಯಾವುದೇ ಹಗರಣ ಮತ್ತು ಅಕ್ರಮ ಆಗಲಿಲ್ಲ ಇದರಲ್ಲಿ ಪಾಸಾಗದವರು ಇದು ಸುಮ್ಮ ಸುಮ್ಮನೆ ಇವತ್ತು ಅವರಿಗೆ ಅವಕಾಶ ಸಿಕ್ಕಲಿಲ್ಲ ಅಂತ ಹೇಳಿ ಆರೋಪ ಮಾಡ್ತಾ ಇದ್ದಾರೆ ಅಂತೇಳಿ ಆ ಯುವಕರ ಮೇಲೆ ದೋಷಾರೋಪಣೆ ಮಾಡಿದರು ಒಂದು ಸರ್ಕಾರ ತದನಂತರ ಕೆಲವೇ ತಿಂಗಳಲ್ಲಿ ಈ ಹಗರಣ ಬಯಲಾದಂಥ ಸಂದರ್ಭದಲ್ಲಿಯೂ ಕೂಡ ಪ್ರಥಮ ಹಂತದಲ್ಲಿ ಬರೇ ಸಣ್ಣ ಪುಟ್ಟ ಅಧಿಕಾರಿಗಳನ್ನು ಸಸ್ಪೆಂಡ್ ಮಾಡಿದ ಹೊರತು ಉನ್ನತ ಮಟ್ಟದ ಅಧಿಕಾರಿಗಳನ್ನ ಯಾರನ್ನು ಕೊಡಿ ಇವತ್ತು ಕ್ರಮ ಅವರ ಮೇಲೆ ಕ್ರಮ ತೆಕ್ಕಿಕ್ಕೆ ಈ ಸರ್ಕಾರ ಇವತ್ತು ಹೋಗಲಿಲ್ಲ ಆಗಲೂ ಕೂಡ ಕಾಂಗ್ರೆಸ್ ಸರ್ಕಾರ ಮತ್ತು ನಾವು ಕಾಂಗ್ರೆಸ್ ನಮ್ಮ ಕಾಂಗ್ರೆಸ್ನ ಎಲ್ಲ ನಮ್ಮ ನಾಯಕರು ನಾವೆಲ್ಲರೂ ಕೂಡ ಸೇರಿ ಇದರಲ್ಲಿ ದೊಡ್ಡ ಸಣ್ಣ ಸಣ್ಣ ಅವರನ್ನು ಇವತ್ತು ನೀವು ಬಲಿ ತೆಕೊಳ್ತಾ ಇದ್ದೀರಿ ಇದರಲ್ಲಿ ದೊಡ್ಡವರ ಪಾಲು ಕೂಡ ಇವತ್ತು ಇದೆ ಅದಕ್ಕಾಗಿ ಯಾಕೆ ಇವತ್ತು ಕ್ರಮ ಆಗುತ್ತಿಲ್ಲ ಅಂತ ಹೇಳಿದಾಗ ಮತ್ತೆ ಅದರ ಎ ಡಿ ಜಿ ಪಿ ಅವನು ಬದಲಾವಣೆ ಮಾಡುವಂಥದ್ದು ವರ್ಗಾವಣೆ ಮಾಡುವಂಥ ವಿಚಾರ ಎಲ್ಲ ಆಯಿತು ತನಿಖೆ ಕೂಡ ಆಯಿತು ಸಿ ಆರ್ ಡಿ ಮುಖಾಂತರ ತನಿಖೆ ಆಗಿ ಬಹಳಷ್ಟು ಸಮಯ ಸಣ್ಣ ಪುಟ್ಟ ಅಧಿಕಾರಿಗಳನ್ನೇ ಗುರಿಯಾಗಿಟ್ಟುಕೊಂಡು ಇವರನ್ನೇ ತನಿಖೆ ಮಾಡಿ ಇವರ ಹೆಸರನ್ನು ತಂದು ಇವರ ಮೇಲೆ ಕೇಸ್ ಹಾಕಿದ್ದಲ್ಲದೆ ದೊಡ್ಡ ಮಟ್ಟದ ಅಧಿಕಾರಿಗಳನ್ನು ಯಾರೂ ಕೂಡ ಇವತ್ತು ತನಿಖೆ ಮಾಡಲಿಕ್ಕೆ ಹೋಗಲಿಲ್ಲ ಯಾವಾಗ ಹೈಕೋರ್ಟ್ನ ಜಡ್ಜ್ ಸಿ ಓ ಡಿಗೆ ಹಾಕಿದ್ರ ಸರ್ಕಾರಕ್ಕೆ ಚೀಮಾರಿ ಹಾಕಿದ್ರ ಇವತ್ತು ಅದು ಮುಚ್ಚಿ ಹಾಕಲಿಕ್ಕೆ ಪ್ರಯತ್ನವಾಗ್ತಿದೆ ಇವತ್ತು ಸರಕಾರಿ ಸಮುದಾಯದಲ್ಲಿ ಕೆಲಸ ಮಾಡುವಂತಕ್ಕೆ ನೇಮಕವಾಗುವಂಥ ಪೊಲೀಸ್ ಅಧಿಕಾರಿಗಳ ನೇಮಕಾತಿಯಲ್ಲಿ ಹಗರಣ ಆಗಿರುವುದು ಅತ್ಯಂತ ದುರಂತ ಈ ಆದದಲ್ಲಿ ಭಾಗಿಯಾದವರು ಸಮರ್ಪಕ ತನಿಖೆ ಮಾಡಿ ತಾವು ಕ್ರಮ ತಗೊಳ್ಬೇಕಾದ ಬದಲು ದೊಡ್ಡವನು ರಕ್ಷಣೆ ಮಾಡಲಿಕ್ಕೆ ಇವತ್ತು ತಾವೆಲ್ಲ ಟೊಂಕಗಟ್ಟಿ ನಿಂತಿದ್ರಂತ ಹೇಳಿ ಸಿ ಐ ಡಿಗೆ ಚೀಮಾರಿ ಹಾಕಿದಾಗ ಬಹುಶಃ ಇವತ್ತು ದೊಡ್ಡ ಮಟ್ಟದ ಐ ಪಿ ಎಸ್ ಅಧಿಕಾರಿಗಳು ಕೂಡ ಇವತ್ತು ಅರೆಸ್ಟ್ ಆಗುವಂಥ ಪರಿಸ್ಥಿತಿ ಬಂತು ಇವತ್ತು ರಾಜ್ಯದ ಜನತೆ ಇವತ್ತು ಕೇಳ್ತಾ ಇದ್ದಾರೆ ಈ ಪಿ ಎಸ್ ಐ ಪೊಲೀಸ್ ಇನ್ಸ್ಪೆಕ್ಟರ್ಗಳು ಯಾಕೆಂದರೆ ಭಾಳಷ್ಟು ಜನ ಇವತ್ತು ಬರೆದಿದ್ದಾರೆ ಪಾಪ ನಮ್ಮ ಜಿಲ್ಲೆಯಿಂದ ಕೆಲವು ಜನ ಬರೆದಿದ್ದಾರೆ ನೇಮಕಾತಿ ಆಗಿದ್ದಾರೆ ಅವ್ರಿಗೆ ಕೂಡ ಇವತ್ತು ಎಲ್ಲ ಕೂಡ ರದ್ದಾಗಿ ಅನ್ಯಾಯವಾಗಿದೆ ಇಂಥ ದೊಡ್ಡ ಮಟ್ಟದ ವಿಚಾರದಲ್ಲಿ ಈ ಒಂದು ಹಗರಣವಾದಾಗ ಇದ್ದರ ಸತ್ಯಸತ್ಯತೆ ಮತ್ತು ಯಾರಲ್ಲಿದ್ದರೂ ಭಾಗಿಯಾಗಿದ್ದಾರೆ ಅವರು ವಿವಿಧ ಕ್ರಮ ಕೊಳ್ಳಲಿಕ್ಕೆ ನ್ಯಾಯಯುತವಾದ ತನಿಖೆ ನಡೆಸಲಿಕ್ಕೆ ಕರ್ನಾಟಕ ರಾಜ್ಯದಲ್ಲಿ ಇವತ್ತು ಹೈಕೋರ್ಟ್ನ ಜಡ್ಜ್ ಬಂದು ಸಿ ಐ ಡಿಗೆ ಚೀಮಾರಿ ಹಾಕುವಂಥ ಕಾಲ ಬಂದಿದೆ ನಮ್ಮ ರಾಜ್ಯದಲ್ಲಿ ಕೋವಿಡ್ ಬಂದಾಗ ರೆಮಿಡಿಸ್ ಇಂಜೆಕ್ಷನ್ ಕೊಡಲಿಕ್ಕೆ ಕೋರ್ಟ್ ಇಲ್ಲಬೇಕು ಕೋವಿಡ್ಗೆ ಪರಿಹಾರ ಕೊಡಲಿಕ್ಕೆ ಕೋರ್ಟ್ ಆರಿಸಿ ಬರಬೇಕು ಈ ರಾಜ್ಯಕ್ಕೆ ಆಕ್ಸಿಜನ್ ಕೊಡಬೇಕಂತೇಳಿ ಕೋಟೆಯಲ್ಲಿಬೇಕು ಈಗ ಅಕ್ರಮವಾಗಿ ತನಿಖೆ ಇವತ್ತು ಅಕ್ರಮತೆಯಲ್ಲಿ ಸಮರ್ಪಕ ತನಿಖೆ ಮಾಡಿ ಅಂತ ಹೇಳಿ ದೊಡ್ಡ ದೊಡ್ಡವರ ಮೇಲೆ ಕೂಡ ಕ್ರಮ ತೆಗೆಳ್ಳಿಕ್ಕೆ ಇವತ್ತು ಕೋಟ್ ಎಲ್ಲುವಂಥ ಪರಿಸ್ಥಿತಿಯಲ್ಲಿ ಇವತ್ತು ಬಂದಿದೆ ಹಾಗಾದರೆ ಇದೆಲ್ಲ ರಾಜ್ಯ ಸರ್ಕಾರದ ವೈಫಲ್ಯ ಅಲ್ವಾ ರಾಜ್ಯ ಸರ್ಕಾರದ ಆಡಳಿತವಾದ ವೈಫಲ್ಯ ಮತ್ತು ಸರ್ಕಾರದ ಪಾಲುದಾರಿಕೆಯಿಂದಲೇ ಇದೆಲ್ಲವೂ ಕೂಡ ನಡೀತಾ ಇದೆ ಅದಕ್ಕಾಗಿ ಸರ್ಕಾರ ಇವತ್ತು ಮೌನವಾಗಿದೆ ಅಂತೇಳಿ ಜನರಿಗೆ ಇವತ್ತು ಭಾಳ ಸ್ಪಷ್ಟವಾಗಿ ಇವತ್ತು ಅರ್ಥ ಆಗ್ತದೆ ಯಾವಾಗ ಸರ್ಕಾರ ಇಂಥ ವಿಚಾರದಲ್ಲಿ ಮೌನವಾಗಿರ್ತದೆ ಆಗ ನಮ್ಮ ಸಂವಿಧಾನ ಮತ್ತು ನ್ಯಾಯವನ್ನು ಎತ್ತಿಡಬೇಕು ಅಂತ ಹೇಳಿ ಇವತ್ತು ಮುಂದೆ ನಿಂತು ಇವತ್ತು ತೀರ್ಮಾನ ಇವತ್ತು ಕೊಡ್ತದೆ ಅತ್ಯಂತ ನೋವಿನ ವಿಚಾರ ಏನಂತ ಹೇಳಿದರೆ ಹೈಕೋರ್ಟ್ನ ನ್ಯಾಯಾಧೀಶರು ಇವತ್ತು ಈ ಹಗರಣಕ್ಕೆ ಸಂಬಂಧಪಟ್ಟಾಗೆ ಸಿ ಐ ಟಿಗೆ ಚಾಟಿ ಬೀಸ್ತಾರೆ ಸಮರ್ಪಕ ಕೆಲಸ ಮಾಡಿ ಅಂತ ಹೇಳ್ತಾರೆ ಮರುದಿವಸ ನಮ್ಮ ಅದೇ ಸುಪ್ರೀಂ ಕೋರ್ಟ್ನ ನಮ್ಮ ಹೈಕೋರ್ಟ್ನ ಜಡ್ಜ್ ನ್ಯಾಯಾಧೀಶರು ಒಂದು ಹೇಳಿಕೆ ಬರ್ತದೆ ನಮಗೆ ಟ್ರಾನ್ಸ್ಫರ್ ಆಗುವಂತಹ ಟ್ರಾನ್ಸ್ಫರ್ ಮಾಡುವಂಥ ಬೆರಿಕೆ ಹೇಳಿಕೆಗಳು ಬರ್ತದೆ ಅಂತೇಳಿ ನಾವು ಪತ್ರಕರ್ತರ ಮುಖಾಂತರ ನಾವು ಇವತ್ತು ನೋಡಿದ್ದೇವೆ ಮತ್ತು ನಿಮ್ಮ ಮಾಧ್ಯಮದ ಯಾವತ್ತು ಕೇಳಿದ್ದೇವೆ ಇದೊಂದು ಅತ್ಯಂತ ದೊಡ್ಡೊಂದು ವಿಚಾರ ಒಂದು ನ್ಯಾಯಯುತವಾಗಿ ನ್ಯಾಯ ಕೊಡಿ ಸಮರ್ಪಕವಾಗಿ ನೀವು ಕೆಲಸ ಮಾಡಿ ಅಂತ ಹೇಳಿ ಅಧಿಕಾರಿಗಳಿಗೆ ಹೇಳಿದರೆ ಆ ಜಡ್ಜ್ಜನ್ನೇ ನಾವು ಇವತ್ತು ಟ್ರಾನ್ಸ್ಫರ್ ಮಾಡ್ತೇವೆ ಅಂತ ಹೇಳಿ ಏನೊಂದು ಆ ಒಂದು ವಿಚಾರ ಇವತ್ತು ಬರ್ತದೆ ಮಾಧ್ಯಮದ ಮೂಲಕ ಇದೆಲ್ಲ ತನಿಖೆ ಆಗಬೇಕಲ್ಲ ಇವತ್ತು ಜಜ್ಜಿಗಳೇ ನ್ಯಾಯ ಕೊಡಲಿಕ್ಕೆ ಇವತ್ತು ಈ ರೀತಿಯ ಆ ಒಂದು ಪರಿಸ್ಥಿತಿ ನಿರ್ಮಾಣ ಮಾಡಿದರೆ ನಮ್ಮ ರಾಜ್ಯದ ಜನತೆಯ ಪರಿಸ್ಥಿತಿ ಮುಂದಿನ ಏನು ಆದ ಕಾರಣ ಇದೆಲ್ಲ ಸಮರ್ಪಕವಾಗಿ ಯಾರು ಇವತ್ತು ಈ ವಿಚಾರಣೆ ಹೇಳಿದ್ದಾರೆ ಅದರ ಹಿಂದಿನ ಉದ್ದೇಶ ಏನು ಹೇಗೆ ಆಗಿದೆ ಇದೆಲ್ಲವೂ ಕೂಡ ಹೈಕೋರ್ಟ್ನ ಚೀಫ್ ಜಸ್ಟಿಸ್ ಅವರು ಇದಕ್ಕೆ ತನಿಖೆ ಆದೇಶ ಮಾಡಬೇಕೆಂದು ಜನರ ಪರವಾಗಿ ನಾನು ಇವತ್ತು ಒತ್ತಾಯಪಡಿಸ್ತೇನೆ ಒಂದು ಹೈಕೋರ್ಟ್ನ ಜಡ್ಜನ್ನು ಇವತ್ತು ಈ ರೀತಿ ಪರೋಕ್ಷವಾಗಿ ಒತ್ತಡ ತರುವುದು ಅಥವಾ ಹೆದರಿಸುವುದು ಇದು ಬಹುಶಃ ರಾಜ್ಯದ ಜನತೆಗೆ ಮತ್ತು ಸಂವಿಧಾನಕ್ಕೆ ಸೂಕ್ತವಾದ ವಿಚಾರ ಅಲ್ಲ ಆದ ಕಾರಣ ಕರ್ನಾಟಕ ರಾಜ್ಯ ಸರ್ಕಾರ ಸಂವಿಧಾನಕ್ಕೆ ವಿರೋಧವಾಗಿ ಇವತ್ತು ಎಲ್ಲ ತಮ್ಮ ನಡೆಯನ್ನು ಇವತ್ತು ನಡೀತಾ ಇದೆ ನಾವು ಇದನ್ನು ತೀವ್ರವಾಗಿ ಇವತ್ತು ಖಂಡಿಸ್ತೇವೆ ಈ ಹಗರಣಕ್ಕೆ ಸಂಬಂಧಪಟ್ಟಾಗೆ ಸಮರ್ಪಕವಾಗಿ ಇವತ್ತು ತನಿಖೆ ಮಾಡಲು ಫ್ರೀಯನ್ನು ನಾನು ಅಧಿಕಾರಿಗಳಿಗೆ ಕೊಡಬೇಕು ಅದಕ್ಕಾಗಿ ನಾವು ಅವತ್ತೇ ಒತ್ತಾಯಪಡಿಸಿದ್ದೇವೆ ಇದರಲ್ಲಿ ದೊಡ್ಡ ದೊಡ್ಡ ಅಧಿಕಾರಿಗಳು ಇನ್ನಿತರ ಜನರಿದು ಭಾಗಿಯಾದ ಕಾರಣ ಇದರಲ್ಲೂ ನ್ಯಾಯಾಂಗ ತನಿಖೆ ಮಾಡಬೇಕಂತೇಳಿ ಅವತ್ತು ನಾವು ಫಸ್ಟಿಗೆ ಕೇಳಿದ್ದೆವು ಇದೇ ಉದ್ದೇಶದಿಂದ ನ್ಯಾಯಯುತವಾದ ತನಿಖೆ ಬನ್ನಿ ಇಲ್ಲಿ ಯಾರು ಕೂಡ ಫ್ರೀ ಅಂಡ್ ಕೊಡೋದಿಲ್ಲ ಅಂತೇಳಿ ಅವತ್ತು ಕಾಂಗ್ರೆಸ್ ಹೇಳಿದಂಥ ಹೇಳಿಕೆ ಇವತ್ತು ಸತ್ಯವಾಗಿದೆ ಯಾಕೆಂತೇಳಿದರೆ ಇವತ್ತು ನ್ಯಾಯಯುತವಾಗಿ ಜಜ್ಜಿನವರು ಮುಂದೆ ನಿಂತು ಆ ಒಂದು ತನಿಖಾ ಅಧಿಕಾರಿಗಳಿಗೆ